ನಮಸ್ಕಾರ, ಹೆಸಾ ಶೆಟ್ಟಿ ಸೀಸನ್ಗೆ ಸ್ವಾಗತ. ಗಣೇಶನಿಗೆ ಪ್ರಿಯವಾದಂತಹ ಚೂರ್ಮಾ ಲಡ್ಡು ಮಾಡೋದ್ ಹೇಗೆ ನೋಡೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಹೆಸಾ ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಚೂರ್ಮಾ ಲಡ್ಡುಗೆ 2 ಕಪ್ನಷ್ಟು ಗೋಧಿ ಹಿಟ್ಟು ತೊಂಡಿದೀವಿ. ಇದು ಸ್ವಲ್ಪ ತರಿ ತರಿಯಾಗಿರ್ಬೇಕು. ಈ ಗೋಧಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕೋಣ. ನೋಡಿ, ತರಿ ತರಿಯಾಗಿದೆ ಇದು ಗೋಧಿ ಹಿಟ್ಟು. ಈ ತರ ತರಿ ತರಿಯಾಗಿರ್ಬೇಕು. ಇದಕ್ಕೆ 1/2 ಕಪ್ನಷ್ಟು ತುಪ್ಪನ ಹಾಕೊಂತ ಇದೀನಿ. ಇದನ್ನ ಸಾಟಿ ಮಾಡೋದು ಅಂತ ಹೇಳ್ತೀವಿ. ಈ ತರ ಮಾಡೋದ್ರಿಂದ ಹಗುರವಾಗಿ ರುಚಿಯಾಗಿ ಚೆನ್ನಾಗಿ ಬರುತ್ತೆ. 2 ಕಪ್ಗೆ 1/2 ಕಪ್ನಷ್ಟು ತುಪ್ಪನ ಹಾಕಿದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹಿಟ್ಟನ್ನ ಚೆನ್ನಾಗಿ ತುಪ್ಪ ಹಿಟ್ಟು ಹೊಂದವರೆಗೂ ಕಲ್ಸ್ಕೋಬೇಕು. ಒಂದ್ ಕೈಲಿ ಕಲ್ಸಕ್ ಆಗಿಲ್ಲ ಅಂದ್ರೆ ನೀವು 2 ಕೈಯಿಂದ ರಬ್ ಮಾಡ್ಕೋಬಹುದು. ಇದನ್ನ ಮುಷ್ಟಿ ಮಾಡಿ ನೋಡಿದಾಗ ನೋಡಿ, ಇಷ್ಟು ಮುಷ್ಟಿ ಬರಬೇಕು. ಅಷ್ಟು ತುಪ್ಪ ನಿಮಗೆ ಬೇಕಾಗುತ್ತೆ. ಇಲ್ಲಿ 2 ಕಪ್ಗೆ 1/2 ಕಪ್ನಷ್ಟು ತುಪ್ಪ ಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಇದನ್ನ ಗಟ್ಟಿಯಾದ ಹಿಟ್ಟನ್ನ ಕಲ್ಸ್ಕೋಬೇಕಾಗುತ್ತೆ. ಹಿಟ್ಟು ಗಟ್ಟಿಯಾಗಿರ್ಬೇಕು. ನೋಡಿ, ಇಷ್ಟು ಗಟ್ಟಿಯಾದ ಹಿಟ್ಟನ್ನ ಕಲ್ಸ್ಕೋಬೇಕು. ಇದನ್ನ ಮುಚ್ಚಿಬಿಟ್ಟು ಒಂದು 10 ನಿಮಿಷಗಳ ಕಾಲ ನೆನೆಸ್ಕೋಣ. ಹಿಟ್ಟು ಇವಾಗ 10 ನಿಮಿಷ ನಂದಿದಾಗಿದೆ. ಇದನ್ನ ಸ್ವಲ್ಪ ಈ ತರ ಮಿಕ್ಸ್ ಮಾಡಿಕೊಂಡು ಇದರಿಂದ ಮುಟ್ಟಿಗೆಗಳಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಹಿಟ್ಟು ಇಷ್ಟು ಗಟ್ಟಿಯಾಗಿರ್ಬೇಕು, ಆಗ್ಲೇ ನಿಮಗೆ ಇದು ಚೆನ್ನಾಗಿ ಬರುತ್ತೆ. 2 ಪೋರ್ಷನ್ ಮಾಡ್ಕೊಂಡಿದ್ದೀನಿ. ಅದ್ರಲ್ಲಿ ನೋಡಿ, ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ತಗೊಂಡು ನೋಡಿ, ಈ ತರ ಮುಟ್ಟಿಗೆ ಅಂತ ಹೇಳ್ತೀವಿ, ಮುಷ್ಟಿ ತರ ಈ ತರ ಪ್ರೆಸ್ ಮಾಡಿ ಇಟ್ಕೋಬೇಕಾಗತ್ತೆ. ಇದರಲ್ಲಿ ಸ್ವಲ್ಪ ಭಾಗ ತಗೊಳ್ಳೋದು. ನೋಡಿ, ಇದನ್ನ ಈ ತರ ಪ್ರೆಸ್ ಮಾಡ್ಕೊಳ್ಳೋದು. ಮುಟಗಿ ತರ ಮಾಡ್ಕೊಂಡಿದ್ದಾಗಿದೆ. ಇದನ್ನ ತುಪ್ಪದಲ್ಲಿ ಹದವಾಗಿ ಹೊಂಬಣ್ಣ ಬರೋವರೆಗೂ ಕರ್ಕೋಬೇಕಾಗತ್ತೆ. ಕರ್ಕೋಣ. ನೋಡಿ, ಒಂದ್ ಪ್ಯಾನ್ಗೆ 1/2 ಕಪ್ನಷ್ಟು ತುಪ್ಪ ಹಾಕೊಂತ ಇದೀನಿ. ಮೇಲೆ ಇನ್ನೊಂದು 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂತೀನಿ. ಇದು ನಮಗೆ ಕರಗಬೇಕು, ತುಂಬಾ ಕಾಯದ್ ಬೇಡ. ತುಪ್ಪ ನೋಡಿ ಕರಗಿದೆ. ಇದರೊಳಗಡೆ ನಾವು ಮಾಡಿರುವಂತಹ ಈ ಮುಷ್ಟಿಗಳನ್ನ ಹಾಕೊಂತ ಹೋಗೋಣ. ಫುಲ್ ಹಾಕ್ಬಿಡೋಣ. ಇದರಲ್ಲಿ ಹುರಿ ತುಂಬಾ ಸಣ್ಣ ಇರಬೇಕು. ನೋಡಿ, ಫುಲ್ ಪ್ಯಾನ್ ತುಂಬ ನಾವು ಇಟ್ಕೊಂಡಿದೀವಿ. ಸಣ್ಣ ಉರಿಲಿ ಹೊಂಬಣ್ಣ ಬರೋವರೆಗೂ ತಿರುಗಿಸ್ತಾ ಇದನ್ನ ಕರ್ಕೋಬೇಕಾಗತ್ತೆ. ಇದನ್ನ ನೀವು ಎಣ್ಣೆಯಲ್ಲೇ ಕರ್ಕೋಬಹುದು, ಬಟ್ ತುಪ್ಪದಲ್ಲೇ ಕರೆಯೋದ್ರಿಂದ ಒಳ್ಳೆ ರುಚಿ ಇರುತ್ತೆ. ಈ ತುಪ್ಪದಲ್ಲೇ ನಾವು ಏನ್ ಮಾಡ್ತೀವಿ, ಬೆಲ್ಲನ ಕರೆಸ್ಬಿಟ್ಟು ಉಂಡೆ ಕಟ್ತೀವಿ. ಆದ್ರಿಂದ ಕಮ್ಮಿ ತುಪ್ಪದಲ್ಲೇ ನಾನು ಕರಿತಾ ಇದ್ದೀನಿ. ಸಣ್ಣ ಉರಿಲಿ ಹೊಂಬಣ್ಣ ಬರೋವರೆಗೂ ತಿರುಗಿಸ್ತಾ ಇದನ್ನ ಕರ್ಕೋಬೇಕಾಗತ್ತೆ. ಇವಾಗ ಸ್ವಲ್ಪ ಹಾಕಿದಂಗೆ ಇದನ್ನ ತಿರುಗಿಸ್ಬಿಟ್ಟು ಕರ್ಕೋಬೇಕಾಗತ್ತೆ. ತಿರುಗಿಸ್ತಾ ಇದನ್ನ ಹೊಂಬಣ್ಣ ಬರೋವರೆಗೂ ಕರ್ಕೋಬೇಕು. ಸಣ್ಣ ಉರಿಲೇ ಕರಿಬೇಕು. ನಾವ್ ಈ ತರ ಮುಷ್ಟಿ ಮಾಡಿರ್ತೀವಲ್ವ, ಒಳಗಡೆಯಿಂದ ಹಾಕ್ಬೇಕು. ಆದ್ರಿಂದ ಇದನ್ನ ಸಣ್ಣ ಉರಿನಲ್ಲೇ ಹೊಂಬಣ್ಣ ಬರೋವರೆಗೂ ಕರ್ಕೋಬೇಕಾಗತ್ತೆ. ಎಲ್ಲಾನು ತಿರುಗಿಸ್ಬಿಟ್ಟು ಹೊಂಬಣ್ಣ ಬರೋವರೆಗೂ ಕರ್ಕೋಣ. ಎಲ್ಲಾನು ನಾವು ತಿರುಗಿಸ್ಕೊಂಡಿದೀವಿ. ಇದೇ ತರ ತಿರುಗಿಸ್ತಾ ಹೊಂಬಣ್ಣ ಬರೋವರೆಗೂ ಮೀಡಿಯಂ ಅಲ್ಲಿ ಇದನ್ನ ಕರ್ಕೋಣ. ನಾನಿಲ್ಲಿ 1 ಸ್ಪೂನ್ ಅಷ್ಟು ತುಪ್ಪನ ಆಡ್ ಮಾಡ್ತಾ ಇದ್ದೀನಿ. ತಿರುಗಿಸ್ತಾ ಹೊಂಬಣ್ಣ ಬರೋವರೆಗೂ ಕರ್ಕೋಬೇಕಾಗುತ್ತೆ. ಕರ್ಕೊಂಡಿದ್ದೀನಿ ನಾನು. ನೋಡಿ, ಇಷ್ಟು ಹೊಂಬಣ್ಣ ಬರಬೇಕು. ಇದನ್ನ ಇವಾಗ ನಾವು ಬುಟ್ಟಿಗೆ ಹಾಕೊಂಡಿರೋಣ. ನೋಡಿ, ಎಲ್ಲಾನು ಈ ತರ ಬುಟ್ಟಿ ಒಳಗಡೆ ಹಾಕೊಂಡಿದ್ದಾಗಿದೆ. ಈ ತುಪ್ಪದಲ್ಲಿ ನಾವು ಬೆಲ್ಲ ಕರ್ಸ್ಕೋಬೇಕಾಗುತ್ತೆ. ಇದನ್ನ ಹಾಗೆ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇದು ಕರೆದಿರೋದನ್ನೆಲ್ಲ ಸಂಪೂರ್ಣವಾಗಿ ತಣ್ಣಗಾಗೆ ಬಿಡಬೇಕು. ತಣ್ಣಗಾದ ನಂತರ ಮುರ್ಕೊಂಡು ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ಇದನ್ನ ಸಂಪೂರ್ಣವಾಗಿ ತಣ್ಣಗಾಗೆ ಬಿಟ್ಬಿಡೋಣ. ಸಂಪೂರ್ಣವಾಗಿ ಇದು ತಣ್ಣಗಾಗಿದೆ. ಇದನ್ನ ಸ್ವಲ್ಪ ಈ ತರ ನೋಡಿ ಪುಡಿ ಮಾಡ್ಕೋಬೇಕಾಗುತ್ತೆ. ಎಲ್ಲಾನು ಇದೇ ತರ ಪುಡಿ ಮಾಡ್ಕೊಳ್ಳೋಣ. ಈ ತರ ಮುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾವು ಸಣ್ಣ ಊರಲ್ಲಿ ಕರೆದಿರೋದ್ರಿಂದ ಒಳಗಡೆಯಿಂದ ಹದವಾಗಿ ಬಂದಿರುತ್ತೆ. ಪುಡಿ ಮಾಡ್ಕೊಂಡ್ಬಿಡೋಣ ಈ ಕೈಯಿಂದ. ಇದನ್ನ ನೋಡಿ, ಇವಾಗ ಇದನ್ನ ಮುರ್ಕೊಂಡಿದ್ದಾಗಿದೆ. ಮಿಕ್ಸಿ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ. ಮಿಕ್ಸಿ ಜಾರಿಗೆ ಹಾಕೋಣ.
ಒಳಗಡೆ ನಾವು ಹಿಟ್ಟು ಕಲಸುವಾಗ ತುಪ್ಪ ಹಾಕೊಂಡು ಹದವಾಗಿ ಕಲಸಿದ್ವಲ್ಲ ಅದರಿಂದ ಇದು ತುಂಬಾ ಹಗುರವಾಗಿ ಬಂದಿರುತ್ತೆ. ಇದನ್ನ ಪುಡಿ ಮಾಡ್ಕೊಂಡ್ ಬರ್ತೀನಿ. ಪುಡಿ ಮಾಡಿದಾಗಿದೆ, ಜರಡಿ ಮಾಡ್ಕೋಬೇಕು ಇದನ್ನ. ನಾನು ಬುಟ್ಟಿ ಒಳಗಡೆ ಈ ತರ ಒಂದು ಜರಡಿ ಇಟ್ಕೊಂಡಿದ್ದೀನಿ, ಅದರೊಳಗಡೆ ಪುಡಿ ಮಾಡಿರುವಂತಹ ಮಿಶ್ರಣ ಹಾಕೊಂಡು ಇದನ್ನ ಹಿಡ್ಕೋಬೇಕು. ಇದು ಸ್ವಲ್ಪ ತರಿ ತರಿಯಾಗೆ ಇರಬೇಕು. ದಪ್ಪ ಹೋಲಿರುವಂತಹ ಜರಡಿ ತಗೊಂಡು ನೀವು ಜರಡಿ ಮಾಡ್ಕೋಬೇಕಾಗತ್ತೆ. ಇದೇ ತರ ಮಿಕ್ಕ ಚೂರುಗಳಲ್ಲಿ ಪುಡಿ ಮಾಡಿ ಇಟ್ಕೊಂತೀನಿ ಮಿಕ್ಸಿಗೆ ಹಾಕ್ಬಿಟ್ಟು. ನೋಡಿ, ಅಷ್ಟು ಮಿಶ್ರಣ ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಜಲ್ಡಿ ಮಾಡ್ಕೊಂಡಿದ್ದಾಗಿದೆ. ಅದು ಈ ತರ ಇದೆ ನೋಡಿ, ಗೊತ್ತಾಗ್ತದೆಯಾ? ಸ್ವಲ್ಪ ತರಿ ತರಿಯಾಗಿ ಇರಬೇಕು. ಆದ್ರಿಂದ ಜಲ್ಡಿ ನಾವು ದಪ್ಪನ ಜಲ್ಡಿ ತಗೊಂಡು ಜಲ್ಡಿ ಮಾಡ್ಕೋಬೇಕಾಗತ್ತೆ. ಈ ಮಿಶ್ರಣಕ್ಕೆ ನಾವು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಕಾಲು ಟೀ ಸ್ಪೂನ್ ಅಷ್ಟು ಜಾಜಿಕಾಯಿ ಪುಡಿ ಹಾಕೋಣ. ಒಳ್ಳೆ ಘಮ ಇರುತ್ತೆ, ರುಚಿ ಇರುತ್ತೆ. ತೀರಾ ಜಾಸ್ತಿ ಹಾಕೋದು ಬೇಡ ನೀವು ಜಾಜಿಕಾಯಿ ಪೌಡರು. ಇದೆರಡನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ನಾವು ಬೆಲ್ಲನ ತುಪ್ಪದಲ್ಲಿ ಕರಗಿಸ್ಬಿಟ್ಟು ಇದಕ್ಕೆ ಹಾಕೋಬೇಕಾಗತ್ತೆ. ಕರಗಿಸ್ಕೊಳ್ಳೋಣ. ನೋಡಿ, ನಾವು ಈಗಾಗಲೇ ಕರ್ಕೊಂಡಿದ್ವಲ್ಲ ತುಪ್ಪ, ಮಿಕ್ಕಿತ್ತಲ್ವ, ಇಷ್ಟೊಂದಿದೆ. ಇಷ್ಟು ತುಪ್ಪ ಆದರೆ ಸಾಕಾಗುತ್ತೆ, ಯಾಕಂದರೆ ನಾವು ತುಪ್ಪದಲ್ಲೇ ಕರೆದಿರ್ತೀವಿ, ಒಳಗಡೆ ತುಪ್ಪನ್ನು ಹಾಕಿರ್ತೀವಲ್ಲ, ಅಷ್ಟೊಂದು ತುಪ್ಪ ಬೇಕಾಗಲ್ಲ. ಮಿಕ್ಕಿರುವಂತಹ ತುಪ್ಪಕ್ಕೆ ನಾನು 1 ಕಪ್ನಷ್ಟು ಚೆನ್ನಾಗಿ ಕುಟ್ಟಿರುವಂತಹ ಬೆಲ್ಲನ ಹಾಕೋಣ. ಸಣ್ಣ ಉರಿಯಲ್ಲಿ ಬೆಲ್ಲ ಕರಗೋವರೆಗೂ ಕರಗಿಸ್ಕೋಬೇಕಾಗತ್ತೆ. ಉರಿ ಮಾತ್ರ ಸಣ್ಣ ಇರಬೇಕು, ಇಲ್ಲಿ ನಮಗೆ ಬೆಲ್ಲ ಕರಗಬೇಕು, ಪಾಕ ಎಲ್ಲ ಏನೂ ಬೇಕಾಗಿಲ್ಲ, ಬೆಲ್ಲ ಮಾತ್ರ ಕರಗಬೇಕು. ಆದ್ದರಿಂದ ಉರಿ ಸಣ್ಣ ಇಟ್ಕೊಂಡೆ ನಾವು ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ. ನೋಡಿ, ಕಲಿಸ್ತಾ ಕಲಿಸ್ತಾ ಬೆಲ್ಲ ಕರಗೋವರೆಗೂ ಕರಗಿಸ್ಕೋಬೇಕು. ಇದಕ್ಕೆ ನಾವು 1/2 ಟೀಸ್ಪೂನಷ್ಟು ನೀರನ್ನ ಚಿಮ್ಸ್ಕೋಬೇಕಾಗತ್ತೆ. ನೋಡಿ, ಇಷ್ಟೇ ಇಷ್ಟು ನೀರನ್ನ ಸ್ವಲ್ಪ ಚಿಮ್ಸ್ಕೋಬೇಕು. ಒಲೆ ಆಫ್ ಮಾಡ್ಕೊಂಡ್ಬಿಡೋಣ. ಈ ಪಾಕನ ನಾವು ಪುಡಿಗೆ ಹಾಕ್ಕೋಬೇಕಾಗತ್ತೆ. ಪಾಕನ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಬಿಸಿ ಇರುತ್ತೆ, ಸ್ವಲ್ಪ ಸ್ಪೂನಿಂದ ಕಲಸ್ಬಿಟ್ಟು ನಂತರ ಉಗುರು ಬೆಚ್ಚಗಿರುವಾಗಲೇ ನಾವು ಉಂಡೆನ ಕಟ್ಟಬೇಕಾಗತ್ತೆ. ನಂತರ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಕೋಬೇಕು, ಇಲ್ಲಾಂದರೆ ಬರಲ್ಲ. ನೋಡಿ, ಹದವಾಗಿ ಕಲಸಿದ ನಂತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆನ ಕಟ್ಕೋಬೇಕಾಗತ್ತೆ. ನಂತರ ಇದನ್ನ ಕಟ್ಟಿರುವ ಉಂಡೆನ ನಾವು ಗಸಗಸೆ ಒಳಗಡೆ ಹುಳಿಸ್ಬೇಕಾಗತ್ತೆ. ಗಸಗಸೆ ಇದೆ, ಸ್ವಲ್ಪ ಹುರಿದ್ಬಿಟ್ಟು ತಗೊಂಡಿದ್ದೀವಿ, ಅದರೊಳಗಡೆ ಇದನ್ನ ಹೊರಳಿಸ್ಬೇಕು. ಮೇಲ್ಗಡೆಯಿಂದ ಸ್ವಲ್ಪ ಕೋಟಿಂಗ್ ಆಗ್ಬೇಕು ನಮಗೆ ಗಸಗಸೆದು. ನೋಡಿ, ಚೂರ್ಮ ಲಡ್ಡು ರೆಡಿ ಆಯಿತು. ಇದೇ ಥರ ಎಲ್ಲ ಲಡ್ಡು ಕಟ್ಕೊಳ್ಳೋಣ. ಚೂರ್ಮ ಲಡ್ಡು ಈಗ ರೆಡಿಯಾಗಿದೆ. ಗಣೇಶನಿಗೆ ಪ್ರಿಯವಾದಂತಹ ಲಡ್ಡು ಇದು. ಇದಕ್ಕೆ ಪಾಕ ಎಂತ ಏನೂ ಬೇಕಾಗಲ್ಲ. ಮಾಡೋದು ಹೇಗೆ ನೋಡಿದ್ದೀರಾ? ನೀವು ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹೆಸರು ಶೆಟ್ಟಿ ಸಿಸ್ಟಮ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.